ಸ್ವಾಗತ ಟಿ ನ್ಯೂಸ್ ವಿಜಯಪುರಕ್ಕೆ ವಿಜಯಪುರ ಜಿಲ್ಲೆಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳರು ಕನ್ನಡ ಪರ ಸಂಘಟನೆಗಳು ರೋಲ್ ಕಾಲ್ ಮಾಡುತ್ತಿವೆ ಎಂಬ ಹೇಳಿಕೆಯನ್ನು ಖಂಡಿಸಿ ವಾಟಾಳ್ ನಾಗರಾಜ್ ಇಂದು ವಿಜಯಪುರಕ್ಕೆ ಪ್ರತಿಭಟನೆಗಾಗಿ ಬರುವ ವೇಳೆ ರಾಷ್ಟ್ರೀಯ ಹೆದ್ದಾರಿ 50 ಯಲಗೂರು ಹತ್ತಿರ ವಿಜಯಪುರದಿಂದ 60 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ವಾಟಾಳ್ ನಾಗರಾಜ್ ಸಮೇತ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಬಿಜೆಪಿ ಸರ್ಕಾರ ಯತ್ನಾಳರ ಸರ್ಕಾರ ಗೂಂಡಾ ರಾಜ್ಯವಾಗಿದೆ ಇಲ್ಲಿ ಸಾರ್ವಜನಿಕರಿಗೆ ಸಿಗುವ ಹಕ್ಕುಗಳು ಸಹ ಕಸಿದುಕೊಳ್ಳಲಾಗುತ್ತಿದೆ ಕಾನೂನು ನಿಯಮಗಳ ಪ್ರಕಾರ ಪ್ರತಿಭಟನೆಯನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಆದರೆ ಇಲ್ಲಿ ಗೂಂಡಾ ರಾಜ ನಡೆಯುತ್ತಿದೆ ಎಂದು ಬಂಧಿತ ವಾಟಾಳ್ ನಾಗರಾಜ್ ಅವರು ಹೇಳಿದರು ಮೊದಲನೆಯದಾಗಿ ವಿಜಯಪುರದ ಮಾಧ್ಯಮದವರಿಗೆ ಅತ್ಯಂತ ಗೌರವ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ ಬಹಳ ದಿನಗಳಾಗಿತ್ತು ನಿಮ್ಮನ್ನು ನೋಡಿ ಈ ಅವಕಾಶ ಒಂದು ದೊರೆತದ್ದು ನಮಗಂತೂ ಬಹಳ ಸಂತೋಷ ನಾವು 5ನೇ ತಾರೀಕು ಕರ್ನಾಟಕ ಬಂದ್ ಅನ್ನು ಕರೆಕೊಟ್ಟಿದ್ದೇವೆ ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರುಗಳಂತ ಸಾರಾ ಗೋವಿಂದರವರು ಶಿವರಾಮೇಗೌಡರು ಪ್ರವೀಣ್ ಕುಮಾರ್ ಶೆಟ್ಟಿ ಕೆಆರ್ ಕುಮಾರ್ ಮಂಜುನಾಥ್ ದೇವ್ ಗಿರೀಶ್ ಗೌಡ ಸೇರಿದಂತೆ ಅನೇಕರು ಈ ಬಗ್ಗೆ ಕೊಪ್ಪಳದ ಎಲ್ಲಾ ಮುಖಂಡರುಗಳು ಬಂದಿದ್ದಾರೆ ಎಲ್ಲ ಕೊಪ್ಪಳ ಮತ್ತು ಬಳ್ಳಾರಿಯ ಎಲ್ಲಾ ಕರ್ನಾಟಕ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ ನಾವು ಬಿಜಾಪುರ ಎಲ್ಲಾ ಜಿಲ್ಲೆಗೂ ಹೋಗಿ ಬಂದ ಬಗ್ಗೆ ಮರಾಠೆ ಪ್ರಾಧಿಕಾರವನ್ನು ಮಾಡಬಾರದು ಅಂತ ಹೇಳಿ ತೀವ್ರವಾಗಿ ಎಲ್ಲಾ ಕಡೆ ಚಳವಳಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಆದರೆ ಪೊಲೀಸ್ನವರು ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅಂದ್ರೆ ನನಗೆ ಇನ್ನೂ ಅರ್ಥ ಆಗ್ತಾ ಇದೆ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ ನೀವು ಅಲ್ಲೇ ನೀವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲೇ ನೀವೇನು ಬೇಕಾದರೂ ಮಾಡಬಹುದಾಗಿತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬಿಜಾಪುರಕ್ಕೂ ಇಲ್ಲಿಗೂ 60 ಕಿಲೋಮೀಟರ್ ತಮಗೆ ನಾನು ಹೇಳ್ತೀನಿ ಮಾಧ್ಯಮದವರಿಗೆ ನಾನು ಸುಮಾರು 60 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ್ದೀನಿ ಈ 60 ಕಿಲೋಮೀಟರ್ನಲ್ಲಿ ನಮ್ಮೆಲ್ಲೂ ತಡೆದಿರಲಿಲ್ಲ ಇದೇ ಫಸ್ಟ್ ಟೈಮ್ ಅದೇನಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ತಡೆದಿದ್ದಾರೆ ಅನ್ನೋದು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಮಾಧ್ಯಮದವರಿಗೂ ಹೇಳಿಲ್ಲ ಯಾರಿಗೂ ಹೇಳದೆ ಇಲ್ಲಿ ತಡೆದಿದ್ದಾರೆ ಇದು ಇದಕ್ಕೆ ಯಡಿಯೂರಪ್ಪನವರ ಸರ್ಕಾರ ಅಂತ ಹೇಳೋದು ಯಡಿಯೂರಪ್ಪನವರ ಸರ್ಕಾರ ಇದು ಪಾಳ್ಯಗಾರಿಕೆ ಸರ್ಕಾರ ಇದು ಪೊಲೀಸ್ ರಾಜ್ಯ ವೈಯಕ್ತಿಕವಾಗಿ ನನಗೆ ಪೊಲೀಸ್ನವರ ಬಗ್ಗೆ ಬಹಳ ಗೌರವ ಅವರತ್ಕರ್ ವರದಿ ಜಾರಿಗೆ ತರಬೇಕು ಅಂತ ಹೇಳಿ ಪೊಲೀಸರ ಪರವಾಗಿ ತೀವ್ರವಾಗಿ ನಾವೆಲ್ಲ ಹೋರಾಟ ಮಾಡಿದ್ದೀವಿ ಯಡಿಯೂರಪ್ಪನವರು ಅವರಿಗೆ ಅನುಕೂಲ ಮಾಡಲಿಲ್ಲ ಕುಮಾರಸ್ವಾಮಿನೂ ಅನುಕೂಲ ಮಾಡಲಿಲ್ಲ ಸಿದ್ದರಾಮಯ್ಯನೂ ಅನುಕೂಲ ಮಾಡಲಿಲ್ಲ ಇದು ಅವರಿಗೂ ಗೊತ್ತಿದೆ